ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾನು ಪ್ರತಿ ವಿಡಿಯೋದಲ್ಲಿ ಸಹಿತ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥವ್ರಿಗೆ ಈ ಒಂದು ವಿಷಯ ತಲುಪಲಿ ಅಂತೇಳಿ, ಮತ್ತು ಈ ಕಿವೋ ಕಂಪನಿಯ ಕ್ರಿಪ್ಟೋ ಕರೆನ್ಸಿಯನ್ನು ಮಾಡಿಕೊಂಡವರು ಮತ್ತು ಅಕೌಂಟ್ ಮಾಡಿಸಿದವರಿಗೆ ಸಹಾಯವಾಗಲಿ ಅಂತೇನೆ ಪ್ರತಿದಿನ ಪ್ರತಿ ವಿಷಯ ಬೇರೆ ಬೇರೆ ಇಟ್ಕೊಂಡೆ ನಾನು ನಿಮ್ಮ ಜೊತೆ ಬರ್ತಾಯಿದ್ದೀನಿ. ಬಟ್ ನಿಮಗೆ ವಿಷಯ ಸೇಮ್ ಇರೋದೇ ಇಲ್ಲ. ಒಂದು ವಿಡಿಯೋದಿಂದ ಇನ್ನೊಂದು ವಿಡಿಯೋಕ್ಕೆ ತುಂಬ ತುಂಬ ವ್ಯತ್ಯಾಸ ಇರುತ್ತೆ, ತುಂಬ ತುಂಬ ವಿಷಯಗಳು ಇರ್ತವೆ. ಆ ಸಬ್ಜೆಕ್ಟು ಈ ಸಬ್ಜೆಕ್ಟು ತುಂಬ ವ್ಯತ್ಯಾಸ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಒಂದೇ ಅಂತ ತಿಳ್ಕೊಳ್ಳೋಂಗಿಲ್ಲ. ಕ್ರಿಪ್ಟೋದಲ್ಲಿ ನೀವು ತಿಳ್ಕೊಂಡಂತೆ ಅಷ್ಟು ಈಸಿ ಇಲ್ಲ. ಕ್ರಿಪ್ಟೋ ಕರೆನ್ಸಿ ಅನ್ನೋದು ಎಷ್ಟು ದಿನ ತಿಳ್ಕೊಂಡ್ರೂ ಇದರಲ್ಲಿ ಕಡಿಮೆನೇ. ಕ್ರಿಪ್ಟೋ ಕರೆನ್ಸಿಯಲ್ಲೇ ಸಾಕಷ್ಟು ಸಪೋರ್ಟ್ ಮಾಡ್ತಕ್ಕಂಥ ಇದರಲ್ಲಿ ಪ್ಲಾನ್ಗಳು ಇದ್ದಾವೆ, ನಿಮಗೆಲ್ಲರಿಗೂ ಗೊತ್ತಿದೆ. ಕೆ ಎಕ್ಸ್ಚೇಂಜ್ ಆಗಲಿ, ಕೆ ವ್ಯಾಲೆಟ್, ಇಲ್ಲೇ ನಾವು ತಿಳ್ಕೊಂಡು, ಸೇಲೆಬಲ್ ಕಾಯಿನ್ ಆಗಲಿ, ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನ್ ಆಗಲಿ ಅಥವಾ ಸ್ಟೇಕ್ಡ್ ಕಾಯಿನ್ ಆಗಲಿ, ಓಕೆ, ಮತ್ತು ಇನ್ನೊಂದು ಕೆ ವ್ಯಾಲೆಟ್ ಕಾಯಿನ್ ಆಗಲಿ, ಓಕೆ. ಮತ್ತು ಇದರಲ್ಲಿ ಮೈ ಎಡಿಟ್ ಪ್ರೊಫೈಲ್ ಆಗಲಿ, ಮೈ ಪ್ರೊಫೈಲ್ ಆಗಲಿ, ಕಿಬೋ ಜನಾಲಜಿ ಆಗಲಿ, ಮತ್ತು ಎಂ ಪಿ ಪಿ ಲೆಡ್ಜರ್ ಲೆವೆಲ್ ಆಗಲಿ, ಸಟರ್ಡೆ ಗಿಫ್ಟ್ ಸ್ಟೇಟಸ್ ಆಗಲಿ, ಮೈನಿಡ್ಸ್, ಬೇರೆ ಬೇರೆ ತುಂಬ ಸಾಕಷ್ಟು ವಿಷಯ ಇದೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ತಿಳ್ಕೊಳತಕ್ಕಂಥದ್ದು. ಗೆಳೆಯರೇ, ನಾನು ನಿಮಗೆ ತುಂಬ ತುಂಬ ಇಂಪಾರ್ಟೆಂಟ್ ವಿಷಯ ಹಬ್ಬ ಅಂತ ನಾವು ಹಬ್ಬ ಈಗ ಖುಷಿಯಾಯ್ತು ನೋಡಪ್ಪ ಅನ್ನೋಂಥ ಒಂದು ವಿಷಯ ನಿಮಗೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ತುಂಬ ಈ ವಿಡಿಯೋ ಕೇಳಿರಿ ಎಲ್ಲರೂ, ನೀವು ಅನ್ಎಜುಕೇಟೆಡ್ ಆದರೂ ಇಲ್ಲ ಎಜುಕೇಟೆಡ್ ಆದರೂ ಎಲ್ಲರೂ ಈ ವಿಡಿಯೋನ ಕೇಳಿ, ನಿಮ್ಗೆ ಅರ್ಥ ಆಗಿಬಿಡುತ್ತೆ. ನಾನು ಹೇಳೋ ವಿಷಯ ನಿಮ್ಗೆ ಅರ್ಥ ಆಗುತ್ತೆ, ನೆಕ್ಸ್ಟ್ ನೀವೇ ನನಗೆ ಕಾಮೆಂಟನ್ನು ಮಾಡ್ತೀರಾ. ಗೆಳೆಯರೇ, ಈಗ ನಿಮಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಓ ಟಿ ಟಿ ಮಾಡುವ ಸಮಯದಲ್ಲಿ ಒಂದು ಫೋನ್ ನಂಬರ್, ಅಂದರೆ ಒಬ್ಬರಿಗೆ ಒಂದು ಓ ಟಿ ಟಿ ಮಾಡಬೇಕಾದ್ರೂ ಒಂದು ಫೋನ್ ನಂಬರ್ ಕೇಳುತ್ತದೆ. ಆದರೆ ನೀವು ಇದರಲ್ಲಿ ನಿಮ್ಮದೇ ಫೋನ್ ನಂಬರ್ ಹಾಕ್ಬೇಕಾ, ನನ್ನ ಹೆಸರು ಮೇಲೆ ಇರತಕ್ಕಂಥ ಫೋನ್ ನಂಬರ್ ಹಾಕ್ಬೇಕಾ ಅನ್ನೋದು ಏನು ಇಲ್ಲ. ನೀವು ಯಾರದೇ ಆಗಲಿ ಇಷ್ಟವಾದವರ ಫೋನ್ ನಂಬರ್ ಇಟ್ಟುಕೊಳ್ಳಬಹುದು. ಯಾಕೆಂದರೆ ಒಂದು ಕುಟುಂಬದಲ್ಲಿ 4-5 ಜನರ ಅಕೌಂಟನ್ನು ಮಾಡಿಸಿರುತ್ತೀರಾ, ಅಂದರೆ ಎಕ್ಸಾಂಪಲ್ ನಾನು ಹೇಳ್ತೀನಿ, 4-5 ಜನರದ ಅಕೌಂಟ್ ಮಾಡಿಸಿರ್ತೀರಾ, ನಿಮ್ಮದೇ ಫೋನ್ ನಂಬರ್ ಇಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡಿರುತ್ತೀರಾ. ಆದರೆ ಇಲ್ಲಿ ನೀವು ಯಾರದೇ ಫೋನ್ ನಂಬರ್ ಆಗಲಿ ಹಾಕಿ ಓ ಟಿ ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಗೆಳೆಯರೇ, ಯಾಕಂತ ಹೇಳಿದರೆ ನೀವು 4-5 ಜನರ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ಮದೇ ಫ್ಯಾಮಿಲಿ ಹೆಡ್ ಆಫ್ ದಿ ಅಕೌಂಟ್ ಹೋಲ್ಡರ್ ಫೋನ್ ನಂಬರ್ ಹಾಕಿರ್ತೀರ. ಆದರೆ ಈಗ ನೀವು ಅಷ್ಟು ಫೋನ್ ನಂಬರ್ ಇಲ್ಲಾರ್ದಾಗ ಈಗ ನೀವು ಯಾರದೇ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ರಿಲೇಷನ್ಸ್, ಯಾರದೇ ಫೋನ್ ನಂಬರ್ ಹಾಕಿ ನೀವು ಓ ಟಿ ಟಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಸದ್ಯಕ್ಕೆ ಇದನ್ನು ಸರಿಪಡಿಸುವುದಕ್ಕಾಗಿ ಓ ಟಿ ಟಿಯನ್ನು ನಿಲ್ಲಿಸಲಾಗಿತ್ತು, ಈಗ ಓಪನ್ ಆಗಿದೆ. ಇದಕ್ಕೆ ಸಂಬಂಧಿಸಿದ ಆ್ಯಪ್ ಸಹಿತ ರೆಡಿ ಆಗಿದೆ ಅಂತೇಳಿ ಎಮ್ ಡಿರವರು ತಿಳಿಸಿರುತ್ತಾರೆ. ಇದು 25ರಿಂದ ಲಾಂಚ್ ಆಗುತ್ತದೆ, ಅಂದರೆ ಆ್ಯಪು 25 ಈ ತಿಂಗಳು. ಈ ಎಚ್ಚರಿಕೆಯಿಂದ ನಾನು ಏನೇನು ತಪ್ಪುಗಳು ಆಗಬಾರ್ದು ಮತ್ತು ಇದರಲ್ಲಿ ಏನಾದರೂ ಸಮಸ್ಯೆಗಳು ಬರಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಸಹಿತ ವಹಿಸುತ್ತೇನೆಂದು, ಮತ್ತು ಈ ತಿಂಗಳು 25ರಿಂದ 30ರೊಳಗಡೆ ನಾನು ಆಗಬಹುದು ಅಂತಲೇ ಹೇಳಿದ್ದಾರೆ. ಉಳಿದ ಪ್ಲಾನ್ಗಳು ಸಮಯಕ್ಕೆ ತಕ್ಕಂತೆ ಮಾಡುತ್ತೇನೆಂದು ತಿಳಿಸಿರುತ್ತಾರೆ ಮಾನ್ಯ ಎಮ್ ಡಿರವರು. ಯಾವುವು ಅಂತೇಳಿದರೆ, ಒಂದಾದಮೇಲೆ ಒಂದು ಪ್ಲಾನ್ ಬಿಡ್ತಕ್ಕಂಥ ಒನ್ ಬೈ ಒನ್ ಈ ಥರ ಪ್ಲಾನ್ಗಳನ್ನು ಬಿಟ್ಟರೆ ಎಲ್ಲರೂ ರೀಚ್ ಆಗ್ತದೆ, ಎಲ್ಲರೂ ಇದನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ. ಎಲ್ಲ ಪ್ಲಾನ್ಗಳು ಒಟ್ಟೊಟ್ಟಿಗೆ ಬಿಟ್ಟರೆ ಯಾರೂ ಯಾವುದು ಮಾಡಲಿಕ್ಕೆ ಇಷ್ಟಪಡಲ್ಲ, ಮುಂದೆ ಬರೋಲ್ಲ. ಮತ್ತು ಇನ್ನೊಂದು ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನ್ ಅನ್ನೋದು ಒಂದು ಟಿ ಎ ಡಿ ಎ ಅನ್ನಬಹುದು. ಈಗ ಯಾಕೆ ಟಿ ಎ ಡಿ ಎ ಅನ್ನಬಹುದು ಅಂತೇಳಿದರೆ, ಈ ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನ್ಗೆ ಈಗ ಕ್ರಿಪ್ಟೋ ಕಾಯಿನನ್ನು ಕೊಡ್ತಕ್ಕಂಥದ್ದು ಕಂಪನಿಯಿಂದ ನಿಲ್ಲಿಸಿದ್ದಾರೆ. ಅಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟಿ ಎ ಡಿ ಎ ಅನ್ನಬಹುದು ಯಾವುದನ್ನು, ನಾನ್ ಸ್ಟೇಕಬಲ್ ಕ್ಯಾಶ್ ಕಾಯಿನನ್ನು. ಇದಕ್ಕೆ ಎನ್ ಎಸ್ ಟಿ ಎ ಡಿ ಎ ಅಂದರೆ ನ್ಯಾಷನಲ್ ಸರ್ವೀಸ್ ಟಿ ಎ ಡಿ ಎ ಕೆಳಗಡೆ ಕ್ರಿಪ್ಟೋ ಇದು ಮುಗಿದಿದೆ. ಮುಂದಿನ ಪ್ಲಾನ್ಗಳು ಮುಗಿದ ಮೇಲೆ ಒಂದೊಂದು ಪ್ಲಾನ್ಗಳು ಕೊಡುತ್ತೇನೆಂದು ತಿಳಿಸಿರುತ್ತಾರೆ. ಯಾವ್ಯಾವ ಪ್ಲಾನ್ಗಳು ನಿಮಗೆಲ್ಲರಿಗೂ ಗೊತ್ತಿದೆ, ಮೈನಿಡ್ಸ್ ಆಗಲಿ ಯಾವುದೇ ಆಗಲಿ 23ರಿಂದ ಕೊಡುವುದು ಪ್ರಾರಂಭಿಸುತ್ತೇನೆ ಎಂದು. ಯಾವುದು ಅಂದರೆ ಕಾಯಿನ್ ಮಾರಿಕೊಳ್ಳಲು
500 ರೂಪಾಯಿ ಇಟ್ಟು 500 ಅಕೌಂಟ್ ಮಾಡಿಸ್ಕೊಂಡಿರುತ್ತೀರ ಅಂದರೆ ಯಾವುದೇ ಕಾಯಿಲೆಗಳನ್ನು ನೀವು ದುಡ್ಡು ಕೊಟ್ಟು ಕಂಪ್ನಿನ ನಂಬಿ ನೀವು 500 ರೂಪಾಯಿ ಇಟ್ಟು ಅಕೌಂಟ್ ಮಾಡಿಸ್ಕೊಂಡಿರುತ್ತೀರ ಇದರಿಂದ ನಿಮಗೆ ಕಾಯಿಲೆಗಳು ಬಂದಿರುತ್ತವೆ ಪ್ರಾರಂಭದಲ್ಲಿ ನಿಮಗೆ ಏನು ಬರಬೇಕು 100 ಡೇಸ್ಗೆ ಬರುವ ಕಾಯಿಲೆಗಳು ಪ್ರತಿ ವರ್ಷಕ್ಕೆ ಬಿಡುಗಡೆ ಮಾಡುವ ನಿಯಮಾನುಸಾರವಾಗಿ ಬರುವ ಕಾಯಿಲೆಗಳನ್ನು ನೀವು ಮಾರಿಕೊಳ್ಳಬಹುದು ಅಂದ್ರೆ ನೀವು ಅಕೌಂಟ್ ಮಾಡಿಸಿದವರು 100 ಡೇಸ್ಗೆ ಬಂದಿರತಕ್ಕಂತ ಕಾಯಿಲೆಗಳು ಮತ್ತು ಪ್ರತಿ ವರ್ಷಕ್ಕೆ ಬಂದಿರತಕ್ಕಂತ ಕಾಯಿಲೆಗಳನ್ನು ನೀವು ನಿಯಮಾನುಸಾರವಾಗಿ ಕಾಯಿಲೆಗಳನ್ನು ನೀವು ಎಕ್ಸ್ಚೇಂಜ್ ನಲ್ಲಿ ಕೆಎಕ್ಸ್ ನಲ್ಲಿ ಇಟ್ಟು ಮಾರಿಕೊಳ್ಳಬಹುದು ಯಾವುದೇ ಅಭ್ಯಂತರವಿಲ್ಲ ಮಾರಿಕೊಂಡು ನೀವು ದುಡ್ಡನ್ನು ತೆಗೆದುಕೊಳ್ಳಬಹುದು ಆದರೆ ಗಿಫ್ಟ್ಗಳ ರೂಪದಲ್ಲಿ ಬಂದಿರುವ ಕಾಯಿಲೆಗಳಾಗಲಿ ಮೈನಿಂಗ್ ನಾವು ಪ್ರತಿದಿನ ಎರಡು ಕಾಯಿನ್ ತೆಗೆದುಕೊಂಡಿರ್ತೀವಲ್ವ ಆಡ್ಸ್ ನೋಡೋದ್ರ ಮೂಲಕ ಆ ಕಾಯಿನ್ಗಳಾಗಲಿ ಇವೆಲ್ಲವೂ ಫ್ರೀಯಾಗಿ ಬಂದಿರುವ ಕಂಪನಿ ಕೊಟ್ಟಿರುವ ಕಾಯಿನ್ಗಳಾಗಿರುತ್ತವೆ ಕಂಪನಿಯವರು ಕೊಟ್ಟಿರತಕ್ಕಂತ ಕಾಯಿನ್ಗಳು ಫ್ರೀಯಾಗಿ ಗಿಫ್ಟ್ ಕಾಯಿನ್ಗಳು ಇದ್ದಂಗೆ ನೀವು ಕಷ್ಟಪಟ್ಟಕ್ಕೆ ಇಷ್ಟೊಂದು ಗಿಫ್ಟ್ಗಳು ಕೊಟ್ಟಿರುವುದು ಅಂದರೆ ಗಿಫ್ಟ್ ಫ್ರೀ ಟೂ ಕಾಯಿನ್ಸ್ ಆಗಲಿ ಬೇರೆ ಬೇರೆ ಕಾಯಿನ್ಗಳಾಗಲಿ ಅಂದರೆ ಅವೆಲ್ಲ ಗಿಫ್ಟ್ಗಳ ರೂಪದಲ್ಲಿ ಬಂದಿರ್ತವೆ ನೀವು ಗಿಫ್ಟ್ಗಳು ಅಂತ ಹೇಳಿದ್ರೆ ಇನ್ನೂ ಹೇಳೋದಾದರೆ ಈ ಹಿಂದೆ ಮೊಬೈಲ್ ಅಚೀವ್ಮೆಂಟ್ ಆಗಿರ್ತಕ್ಕಂಥ 7000 ರೂಪಾಯಿ ಅಚೀವ್ಮೆಂಟ್ ಆಗಿರ್ತಕ್ಕಂಥ ಕಾಯಿನ್ಗಳಾಗಲಿ 15000 ರೂಪಾಯಿ ಅಂದರೆ ಗಾಡಿಗೆ ಬಂದಿರತಕ್ಕಂಥ ಕಾಯಿನ್ಗಳಾಗಲಿ ಕಾರುಗಳಿಗೆ ಅಚೀವ್ಮೆಂಟ್ ಆಗಿರ್ತಕ್ಕಂಥ 100000 ರೂಪಾಯಿಗೆ ಸಂಬಂಧಪಟ್ಟಂಗೆ ಕಾಯಿನ್ಗಳಾಗಲಿ ಇ ಎಮ್ ಐಗೆ ಬೇಕಾದ ಕಾಯಿನ್ಗಳ ರೂಪದಲ್ಲಿ ಬಂದಿರುತ್ತವೆ ನೀವು ಕಂಪನಿಯಿಂದ ಬಂದಂಥ ಕಾಯಿನ್ಗಳು ಯಾವುವು ಇವೆ ಕೆ ಎಕ್ಸ್ಚೇಂಜಲ್ಲಿ ಕೆ ವೈ ಸಿ ಮಾಡಿಕೊಂಡು ಮಾರಿಕೊಳ್ಳಬಹುದು ಇ ಎಮ್ ಐ ಬಂದಿರುವ ಕಾಯಿನ್ ಸಹ ಮಾರಿಕೊಳ್ಳಬಹುದು ಓಕೆ ಗೆಳೆಯರೆ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಗಿಫ್ಟ್ಗಳ ರೂಪದಲ್ಲಿ ಬಂದಿರತಕ್ಕಂಥ 7000 ರೂಪಾಯಿಗೆ ಯಾವುದು ಮೊಬೈಲ್ ಬಂದಿರತಕ್ಕಂಥ ಕಾಯಿನ್ಗಳಾಗಲಿ 15000 ರೂಪಾಯಿಗೆ ಗಾಡಿಗೆ ಬಂದಿರತಕ್ಕಂಥ ಕಾಯಿನ್ಗಳಾಗಲಿ 100000 ರೂಪಾಯಿ ಕೊಡ್ತಕ್ಕಂಥ ಕಾರ್ಗೆ ಬಂದಿರತಕ್ಕಂಥ ಕಾಯಿನ್ಗಳಾಗಲಿ ನೀವು ಮಾರಿಕೊಳ್ಳಬಹುದು ಇಲ್ಲಿ ಇದು ಸಹಿತ ಇದು ಕರೆಕ್ಟಾಗಿ ನಿಮ್ಮದು ಆಗಲೇ ನಿಮ್ಮದು ಆಗಿರ್ತಕ್ಕಂಥ ಟೈಮ್ ಬಾರ್ ಆಗಿರ್ತಕ್ಕಂಥ ಕಾಯಿನ್ಗಳು ನೀವು ಮಾರಿಕೊಳ್ಬೋದು ಯಾವುದೇ ಅಭ್ಯಂತರವಿಲ್ಲ ಬಟ್ ಆದರೆ ಕಂಡೀಷನ್ ಇಲ್ಲ ಆದರೆ ಬೇರೆಯವರಿಂದ ಕೊಂಡುಕೊಂಡ ಕ್ರಿಪ್ಟೋ ಕಾಯಿನ್ಗಳನ್ನು ಮಾತ್ರ ಡಿವೈಡೆಡ್ ಬೈ ಹನ್ನೆರಡರಂತೆ ಮಾರಿಕೊಳ್ಳಲು ಬಿಡುತ್ತೇನೆಂದು ಕಾರಣ ಏನಂತ ಹೇಳಿದರೆ ಒಂದೇ ಸರಿ ಕಾಯಿನ್ಗಳು ಮಾರುಕಟ್ಟೆಯಲ್ಲಿ ಬಂದರೆ ಕಾಯಿನ್ ರೇಟ್ ಕಡಿಮೆ ಆಗುತ್ತದೆ ಅದು ಆಗದಂತೆ 1/1 ಬರುತ್ತಾ ಹೋದರೆ ಕಾಯಿನ್ ರೇಟು ಹಾಗೆ ಇರುತ್ತದೆ ಮತ್ತು ಬೆಳೆಯುತ್ತದೆ ಬಟ್ ಸೇಲಬಲ್ ಕಾಯಿನ್ಗಳನ್ನು ಈ ಕಂಡೀಷನ್ ಪ್ರಕಾರ ಮಾರಿಕೊಳ್ಳಲು ಅವಕಾಶ ಕೊಡುತ್ತೇನೆಂದು ಯಾವಾಗಾದರೂ ನೀವು ಮಾರಿಕೊಳ್ಳಬಹುದು ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಗೆಳೆಯರೆ ನಾನು ಈ ವಿಷಯವನ್ನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ನೀವು ಗಿಫ್ಟ್ಗಳ ರೂಪದಲ್ಲಿ ಬಂದಿರತಕ್ಕಂಥ ಕಾಯಿನ್ಗಳು ಇ ಎಮ್ ಐ ಮೊಬೈಲ್ ಆಗಲಿ ಕಾರಿಗೆ ಬಂದಿರತಕ್ಕಂಥ ಕಾಯಿನ್ಗಳನ್ನು ನೀವು ಮಾರಿಕೊಳ್ಳಬಹುದು ಮತ್ತಿನ್ನೊಂದು ಸೇಲಬಲ್ ಕಾಯಿನ್ಗಳಾಗಲಿ ಮತ್ತು ಯಾವುದು 100 ಡೇಸಿಗೆ ಬಂದಿರತಕ್ಕಂಥ ಕಾಯಿನ್ಗಳನ್ನಾಗಲಿ ನೀವು ಮಾರಿಕೊಳ್ಳಬಹುದು ಕೆ ಎಕ್ಸ್ಚೇಂಜಲ್ಲಿ ಕೆ ವೈ ಸಿ ಮಾಡಿಕೊಂಡು ಓಕೆ ಗೆಳೆಯರೆ ಪರ್ಫೆಕ್ಟಾಗಿ ನೀವು ತಿಳ್ಕೊಂಡು ಈ ಒಂದು ವಿಷಯದಲ್ಲಿ ನೀವು ಮುಂದುವರಿರಿ ಓಕೆ ಗೆಳೆಯರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕಂಪನಿಗಾಗಿ ನೀವೆಲ್ಲರೂ ದುಡಿದಿದ್ದೀರ ಕಷ್ಟಪಟ್ಟಿದ್ದಾರೆ ನಿಮಗಾಗಿ ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂದು ಅದು ಏನೆಂದರೆ 500 ರೂಪಾಯಿ ಕೊಟ್ಟು ಅಕೌಂಟ್ ಮಾಡಿಸಿದ್ರ 500 ರೂಪಾಯಿ ರೇಟ್ ಇದೆ ಯಾವುದು ಈಗ ಕಿಬೋ ಎಕ್ಸ್ಚೇಂಜ್ನಲ್ಲಿ ಕೆ ಎಕ್ಸ್ಚೇಂಜ್ನಲ್ಲಿ 1360 ರೂಪಾಯಿ ಇದೆ ಬೇರೆ ಬೇರೆ ಎಕ್ಸ್ಚೇಂಜ್ನಲ್ಲಿ 2300 ಇದೆ 3000 ಇದೆ ಆದರೆ ಕಿಬೋ ಎಕ್ಸ್ಚೇಂಜ್ನಲ್ಲಿ 500 ರೂಪಾಯಿ ಇದೆ ಅಲ್ವಾ ಕಂಪನಿ ನಂಬಿ 500 ರೂಪಾಯಿ ಕೊಟ್ಟು ಕೊಂಡುಕೊಂಡಿದ್ದೀರ ನೀವು ಆ ಬೆಲೆ ಬಾಳುವ ಒಂದು ಕಾಯಿನನ್ನು ಸೇಲೆಬಲ್ ಕಾಯಿನ್ ಆಗಿ ಕೊಡುತ್ತೇನೆಂದು ಅದು ನಿಮಗೆ ಪ್ರತಿಯೊಬ್ಬರಿಗೆ ಸಹಿತ ರಿಲೀಸ್ ಮಾಡುತ್ತೇನೆಂದು ಅದನ್ನು ಮಾರಿಕೊಳ್ಳಬಹುದು ಅಂತಲೇ ಹೇಳಿದ್ದಾರೆ ಗೆಳೆಯರೆ ನಮ್ಮ ಕಿಬೋ ಕಂಪನಿಯ ಎಮ್ ಡಿರವರು ಲೋಕಲ್ ಎಕ್ಸ್ಚೇಂಜ್ನಲ್ಲಿ ಆದರೆ 500 ರೂಪಾಯಿ ಬರುತ್ತದೆ ಕೆ ಎಕ್ಸ್ಚೇಂಜ್ನಲ್ಲಿ ಆದರೆ 1360 ರೂಪಾಯಿ ಬರುತ್ತದೆ ಯಾವುದರಲ್ಲಾಗಲಿ ಇಟ್ಟು ಮಾರಿಕೊಳ್ಳಬಹುದು ಇದು ನಿಮ್ಮಿಷ್ಟ ನಿಮಗೆ ತಿಳಿದಂತೆ ಯಾವ ಎಕ್ಸ್ಚೇಂಜ್ನಲ್ಲಿ ಮಾರಿಕೊಳ್ಳಬಹುದು ಕಂಪನಿಯು ಅಂದುಕೊಂಡಷ್ಟು ಸಾಧನೆ ಮಾಡಿದೆ ಇದು ನಿಮಗೆ ಬೋನಸ್ ಆದರೂ
ತಿಳಿದುಕೊಳ್ಳಿ, ಇಲ್ಲ ಏನಾದರೂ ತಿಳಿದುಕೊಳ್ಳಿ ಅಂತ ಎಂ ಡಿ ರವರ ಮಾತು. ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂದಂತೆ, ಕಂಪನಿಯು ಇಂಥ ನಿಮ್ಮ ಸೇವೆಗೆ ಇದು ಒಂದು ಒಳ್ಳೆಯ ನಾನು ಅವಕಾಶವನ್ನು ಒಂದೊಂದು ಕಾಯಿನನ್ನು ಸೇರಬಲ್ ಕಾಯಿನ್ಗಳನ್ನು ನಾನು ರಿಲೀಸ್ ಮಾಡ್ತೇನೆ ಅಂತಲೇ ಹೇಳಿದ್ದಾರೆ. ಇದು ನನ್ನ ಮಗನ ಹೆಸರಿನಲ್ಲಿ ಇಟ್ಟಿದ್ದೇನೆ, ಹೆಸರಿಗಾಗಿ ಮಾಡುತ್ತಿದ್ದೇನೆಂದು, ಬೇರೆ ಏನು ಹಣದ ಆಸೆಗಾಗಿ ಅಲ್ಲ. ನೀವು ಸಂತೋಷವಾಗಿರಬೇಕು, ನನ್ನ ಮಗನನ್ನು ನೆನೆಸಿದಂತೆ ಆಗುತ್ತದೆ ಅಂತ ಎಂ ಡಿ ರವರು ಪ್ರತಿಯೊಬ್ಬರಿಗೂ ಒಂದು ಸೇಲಬಲ್ ಕಾಯಿನನ್ನು ಕೊಡುತ್ತೇನೆಂದು ಎಂ ಡಿ ರವರೇ ತಿಳಿಸಿದ್ದಾರೆ. ಮತ್ತಿನ್ನೊಂದು, ಖರೀದಿ ಮಾಡಿದ ಕಾಯಿನಿಗೆ ದುಡ್ಡು ಬಂದಿದೆ ಅಂತ, ನಿಮಗೆ 500 ರೂಪಾಯಿ ಕೊಟ್ಟು ಕೊಂಡ್ಕೊಂಡ ಕಾಯಿನಿಗೆ ದುಡ್ಡು ಬಂದಿದೆ ಅಂತ ಆಪ್ಷನ್ ಕ್ಲಿಕ್ ಮಾಡಿಕೊಂಡರೆ ಮಾತ್ರ ಅದರಲ್ಲಿ ಬರುತ್ತೆ, ನಿಮ್ಮ ಲಾಗಿನ್ನಲ್ಲಿ, ನಿಮ್ಮ ಇದರಲ್ಲಿ, ನಮ್ಮ ಅಕೌಂಟ್ನಲ್ಲಿ ಖರೀದಿ ಮಾಡಿ 500 ರೂಪಾಯಿ ಕೊಟ್ಟು ಖರೀದಿ ಮಾಡಿದ ಕಾಯಿನಿಗೆ ದುಡ್ಡು ಬಂದಿದೆ ಅಂತ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಅಂದರೆ ಉಳಿದ ಕಾಯಿನ್ಗಳು ಕೆ ಎಕ್ಸ್ಚೇಂಜ್ಗೆ ಹೋಗುವಂತೆ ಮಾಡುತ್ತೇನೆಂದು. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ ಗೆಳೆಯರೆ, ಕರೆಕ್ಟಾಗಿ ಕೇಳಿ. ನಿಮಗೆ ಬಂದಿರತಕ್ಕಂಥ ಕಾಯಿನ್ನಲ್ಲಿ ಅಲ್ಲ, ನೀವು 500 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರ್ತಕ್ಕಂಥ ಕಾಯಿನ್ನಲ್ಲಿ ನಿಮ್ಮ 500 ರೂಪಾಯಿ ಲಾಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಒಂದು ಸೇಲಬಲ್ ಕಾಯಿನನ್ನು ಕೊಡ್ತೀನಿ. ಅದನ್ನು ಮಾರಿಕೊಂಡು ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ, ಅಂದರೆ ಮಾರಿಕೊಂಡು ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಉಳಿದ ಕಾಯಿನ್ಗಳು ಕೆ ಎಕ್ಸ್ಚೇಂಜ್ಗೆ ಹೋಗುತ್ತವೆ ಮತ್ತು ಹೋಗುವಂತೆ ಮಾಡುತ್ತೇನೆಂದು ನೀವು ಸಂತೋಷವಾಗಿರಬೇಕು ಅಂತಲೇ ಹೇಳಿದ್ದಾರೆ ಗೆಳೆಯರೆ. ಇದರ ಉದ್ದೇಶ ಇಷ್ಟೇ. ಮತ್ತು ಪ್ರತಿಯೊಬ್ಬರು ಕಂಪನಿಯ ಕೆಟ್ಟದಾಗಿ ತಿಳ್ಕೊಬಾರ್ದು, ನೀವು ಚೆನ್ನಾಗಿರಬೇಕು. ಮತ್ತು ನನ್ನ ಮಗನನ್ನು ನಾನು ಹಣದಾಸೆಗಾಗಿ ಬಂದಿಲ್ಲ, ನನ್ನ ಮಗನ ಹೆಸರನ್ನು ಇಟ್ಟಿದ್ದೀನಿ ನಾನು, ಇದು ಶಾಶ್ವತವಾಗಿ ಚಿರವಾಗಿರಲಿ ಅಂತೇಳಿ ನಾನು ಈ ಒಂದು ಇದನ್ನು ಪ್ಲಾನ್ ಮಾಡಿಕೊಂಡು ಬಂದಿದ್ದೀನಿ ಅಂತೇಳಿ ಹೇಳಿದ್ದಾರೆ ಗೆಳೆಯರೆ. ಹಾಗೆ ಈಗ ಕರೆಕ್ಟಾಗಿ ಕೇಳಿ, ಹಾಗೆ ನೀವು ಈಗ ಕಿಬೋ ಎಕ್ಸ್ಚೇಂಜಿನಿಂದ, ಅಂದರೆ ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಕಿಬೋ ಎಕ್ಸ್ಚೇಂಜಿನಿಂದ ವ್ಯತ್ಯಾಸ ತಿಳ್ಕೊಳ್ಳಿ. ಕಿಬೋ ಎಕ್ಸ್ಚೇಂಜ್ ಆ್ಯಂಡ್ ಕೆ ಎಕ್ಸ್ಚೇಂಜ್, ಕಿಬೋ ಎಕ್ಸ್ಚೇಂಜಿನಿಂದ ಕೆ ಎಕ್ಸ್ಚೇಂಜ್ಗೆ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಲು ಸಾಕಷ್ಟು ಜನರಿಗೆ ನಮ್ಮ ಕಿಬೋ ಎಕ್ಸ್ಚೇಂಜ್ನಿಂದ ನಮ್ಮ ಕೆ ಎಕ್ಸ್ಚೇಂಜ್ಗೆ ಕಾಯಿನ್ಗಳನ್ನು ಟ್ರಾನ್ಸ್ಫರ್ ಮಾಡಲು ಸಾಕಷ್ಟು ಜನರಿಗೆ ಇದು ಕಷ್ಟ ಆಗಿದೆ. ಅವರು ಅನ್ಎಜುಕೇಟೆಡ್ ಇದ್ದಾರೆ, ಕೆಲವೊಬ್ಬರು ಬೇರೆ ಬೇರೆ ಎಜುಕೇಷನ್ ಮುಗಿಸಿದ್ರು ಅಷ್ಟು ಅರ್ಥ ಆಗದೇ ಇರೋ ರೀತಿಯಲ್ಲಿ ಇರ್ತಾರೆ. ಬೇರೆ ಬೇರೆ ಕಷ್ಟಗಳು ಸಮಸ್ಯೆಗಳು ಇದ್ದಾವೆ. ಅದರಲ್ಲಿ ಮಾಡ್ಕೊಳೋ ಟೈಮ್ನಲ್ಲಿ ಕೆ ಎಕ್ಸ್ಚೇಂಜನ್ನು ನಾವು ಕಾಯಿನ್ ಕಳಿಸ್ಬೇಕಂದ್ರೆ, ಕೆ ಎಕ್ಸ್ಚೇಂಜ್ಗೆ ಕಾಯಿನ್ ಕಳಿಸ್ಬೇಕಂದ್ರೆ ಈ ಥರ ಇರೋದರಿಂದ ನಮ್ಮೆಲ್ಲರ ಕಷ್ಟವನ್ನು ಸಮಸ್ಯೆಗಳನ್ನು ಅರಿತುಕೊಂಡು ನಮ್ಮ ಕಿಬೋ ಕಂಪನಿ ಎಂ ಡಿ ರವರು ಒಂದು ಗುಡ್ ನ್ಯೂಸ್, ಕಿಬೋ ಕಂಪನಿ ಎಂ ಡಿ ರವರು ನಿಮ್ಮ ಕಾಯಿನ್ಗಳನ್ನು, ಸ್ಟೇಕ್ಡ್ ಕಾಯಿನ್ಗಳನ್ನು ಕೆ ಎಕ್ಸ್ಚೇಂಜ್ಗೆ ಇಡಬೇಕು ಎಲ್ರಿಗೂ. ಹಂಗಾದ್ರೆ ಮಾತ್ರ ಕಾಯಿನ್ಗಳನ್ನು ಮಾರಿಕೊಳ್ಳಲು ನಿಮಗೆ ದುಡ್ಡು, ಮಾರಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲವಾದರೆ ಇಲ್ಲ ಅಂತೇಳಿ ಇಷ್ಟು ದಿನ ಇತ್ತು. ಈಗ ಆಗಿಲ್ಲ. ಪ್ರತಿಯೊಬ್ಬರು ಕಾಯಿನ್ಗಳನ್ನು ಸ್ಟೇಕ್ಡ್ ಕಾಯಿನ್ಗಳನ್ನು ಕೆ ಎಕ್ಸ್ಚೇಂಜ್ಗೆ ಆಟೋ ಟ್ರಾನ್ಸ್ಫರ್ ಮಾಡಲು ಕಂಪನಿಯಿಂದಲೇ ಕೆಲಸ ಮಾಡುತ್ತದೆ. ಕಂಪನಿಯೇ ನಿಮ್ಮ ಸ್ಟೇಕ್ಡ್ ಕಾಯಿನ್ಗಳನ್ನು ಕೆ ಎಕ್ಸ್ಚೇಂಜ್ಗೆ ಕಳಿಸುತ್ತದೆ. ನೀವು ಪ್ರತಿಯೊಬ್ಬರು ಮಾಡಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ, ನೀವು ಕೆ ವ್ಯಾಲೆಟನ್ನು ಕಂಪಲ್ಸರಿಯಾಗಿ ನೀವು ಆ್ಯಕ್ಟಿವೇಷನ್ ಮಾಡಿಕೊಳ್ಳಲೇಬೇಕು. ಆ್ಯಕ್ಟಿವೇಷನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಕಾಯಿನ್ ಕೆ ವ್ಯಾಲೆಟನ್ನು ಮಾಡಿಕೊಂಡ್ರೆ ಮಾತ್ರ ಕೆ ಎಕ್ಸ್ಚೇಂಜ್ಗೆ ಹೋಗ್ತದೆ ಅಂತೇಳಿ ಎಂ ಡಿ ರವರು ತಿಳಿಸಿದ್ದಾರೆ ಗೆಳೆಯರೆ. ನೀವು ಈಗ ಮಾಡಬೇಕಾಗಿರ್ತಕ್ಕಂಥ ಫಸ್ಟ್, ನೀವು ಪ್ರತಿಯೊಬ್ಬರು ನಿಮ್ಮ ಮೈ ಎಡಿಟ್ ಪ್ರೊಫೈಲಲ್ಲಿ ನಿಮ್ದು ಎಲ್ಲವದನ್ನು ಅಕೌಂಟ್ ಡೀಟೇಲ್ಸನ್ನು ಎಲ್ಲ ಮಾಹಿತಿಯನ್ನು ತುಂಬಿ ಮೈ ಎಡಿಟ್ ಪ್ರೊಫೈಲಲ್ಲಿ. ನೆಕ್ಸ್ಟು ನೀವು ಅದೇ ರೀತಿಯಲ್ಲಿ ಕೆ ಎಕ್ಸ್ಚೇಂಜನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೆಲಸವನ್ನು ಮಾಡಿ. ಇಲ್ಲವಾದರೆ ನಿಮ್ಮ ಕಾಯಿನ್ಗಳು ಕೆ ಎಕ್ಸ್ಚೇಂಜ್ಗೆ ಹೋಗೋದಿಲ್ಲ. ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಂಡು ಈ ಕೆಲಸ ಮಾಡಿ. ನಮಗಾಗಿ ಕಿಬೋ ಕಂಪನಿ ಎಂ ಡಿ ರವರು ಒಂದು ಗುಡ್ ನ್ಯೂಸ್ ಅಂತಲೇ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಮಾಡ್ತಕ್ಕಂಥ ಕೆಲಸನ ಕಂಪನಿಯವರು ರಿಸ್ಕ್ ತಗೊಂಡು ನಿಮ್ಮೆಲ್ಲ ಕಾಯಿನ್ಗಳನ್ನು ಕೆ ಎಕ್ಸ್ಚೇಂಜ್ಗೆ ಇಡ್ತಾರೆ. ಸ್ಟೇಕ್ಡ್ ಕಾಯಿನ್ಗಳನ್ನು ಕೆ ಎಕ್ಸ್ಚೇಂಜ್ಗೆ ಕಳಿಸುವ ಕೆಲಸ ಮಾಡ್ತಿದ್ದಾರೆ. ಓಕೆ ಗೆಳೆಯರೆ, ನೀವು ಈ ಕೆಲಸವನ್ನು ಮಾಡಿ ನಿಮಗೆಲ್ಲರೂ ಅರ್ಥ ಆಗಿದೆ ಅಂತ ಅನಿಸುತ್ತೆ.
ಅರ್ಥ ಆಗಿದ್ದರೆ ಒಂದು ಒಳ್ಳೆ ಕಾಮೆಂಟನ್ನು ಮಾಡಿ ಗೆಳೆಯರೆ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳು ಗೆಳೆಯರೆ, ಧನ್ಯವಾದಗಳು. ಈ ಯೂಟ್ಯೂಬ್ ಚಾನಲನ್ನು ನೋಡ್ತಕ್ಕಂಥವ್ರು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಗೆಳೆಯರೆ. ಧನ್ಯವಾದಗಳು.